ಬೆಳಗ್ಗೆ ಸಿಸಿಬಿ ಕಚೇರಿಗೆ ವಿಚಾರಣೆಗಂತ ಬಂದಂತಹ ಚೈತ್ರಾ ಕುಂದಾಪುರ್ ಇದ್ದಕ್ಕಿದ್ದಂತೆ ಅಸ್ವಸ್ಥಗೊಳ್ಳುತ್ತಾರೆ ಸೋ ಅವರ ಬಾಯಲ್ಲಿ ನೊರೆ ಬರ್ತಾ ಇರೋದು ತುಂಬಾ ಆತಂಕಕ್ಕೆ ಕಾರಣವಾಗಿದೆ ಹಾಗಾದ್ರೆ ಸದ್ಯಕ್ಕೆ ಅವರಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಲಾಗಿದೆ ಚಿಕಿತ್ಸೆ ಕೂಡ ಸ್ಟಾರ್ಟ್ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ವಿಕ್ಟೋರಿಯಾ ಹಾಸ್ಪಿಟಲ್ ನಿಂದಲೇ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ ಪ್ರಜ್ವಲ್ ಏನಾಯಿತು ಚೈತ್ರಾಗೆ ಅವರು ಬೆಳಗ್ಗೆ ಸಿಸಿಬಿ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಹೇಗಿದ್ರು ಎಷ್ಟೊತ್ತು ಆದ್ಮೇಲೆ ಅವರು ಅಸ್ವಸ್ಥಗೊಂಡ್ರು सभा एंटू गंटे सुमारे महिला सांत्वना केंद्र सीसीबी अधिकारी चैत्र कुंदापुर सीसीबी कचेरी कैदक बरतर तनिखे कूड़ा के मुंदा आ सदर्भली अर्ध गंटे काल आराम यद रीतल समस्या आगोदी आनंद आरोग्य स्वल्प मटिगे ऐरपेर आगते व्यत्यय उंटाते तणवे सीसीबी अधिकारी कैदक जीपन आस्पत्र दाखलों नहीं गमनस्ता विक्टोरिया आस्पत्र तुर्त चिकित्सा घटक चिकित्सा कूड़ा को सद्य मटिगे ऐन अगर स्पष्टवि लभ्यवाला प्रज्ञा हिंदर अस्वस्थर अवंतन अब स्पष्ट गोता दृश्यवली गमनस्ता गोता अनारोग्य हिन्दली आस्पत्र के दाखल अली बायली नोरे बंद आिन्दली निजू कूड़ा आतंक के कारण वैद्यर कूड़ा परीक्षण नडस्ता ऐन अथवा ऐन बेरे ऐन समस्या अगे कूड़ा वैद्य परीक्षण नडसी पोलिस वरदिया कूड़ा को प्रस्तुत यदे वो महिति लभ्यवाता चिकित्से कैदक बंद केवल 10 निमिषगळ आगिरोद्रिंदागि वैद्याधिकारिगळु कूड़ा सद्यद मट्टिगे एनु हेळोदिल्ल अन्नुवंत ओंदु मातन्नु कूड़ा इल्लि हेळ्ता इरुवंतद्दु चिकित्से आद नंतरदल्लि याव रीतियल्लि इवरिगे एनु समस्ये आगिदे अन्नोदन्न कूड़ा पोलीस अधिकारिगळिगे वैद्याधिकारिगळु ओंदु वरदियन्न कोड्तारे मोदलु कूड़ा मुख्यवागि यावदे ओंदु आरोपियन्न कस्टडिगे तेगेदुकोंडंत संदर्भदल्लि अवरन्न मेडिकल टेस्ट गे ಒಳಪಡಿಸಬೇಕಾಗುತ್ತೆ ನಿನ್ನೆಯೂ ಕೂಡ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಿದ್ರು ಅದೇ ರೀತಿಯಲ್ಲಿ ಮೊನ್ನೆಯೂ ಕೂಡ ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಿದ್ರು ಮೆಡಿಕಲ್ ಟೆಸ್ಟ್ ಗೆ ಒಳಪಡಿಸಂತ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅವರ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ಅನ್ನುವಂತದ್ದು ಗೊತ್ತಾಗಿತ್ತು ಅನಂತರದಲ್ಲಿ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಕರೆದುಕೊಂಡು ಬರ್ತಾರೆ ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ವಿಚಾರಣೆಗೆ ಕರೆದುಕೊಂಡು ಬರೋದಿಲ್ಲ ಇಲ್ಲಿ ಅನಾರೋಗ್ಯ ಅವರಿಗೆ ಯಾವುದೇ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲದೇ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೆ ಕೂಡ ಕರೆದುಕೊಂಡು ಬಂದಿದ್ರು ಆದರೆ ತತ್ಕ್ಷಣದಲ್ಲಿ ಅವರು ಅಸ್ವಸ್ಥರಾಗ್ತಾರೆ ಅಲ್ಲಿ ಅಸ್ವಸ್ಥರಾದಂತ ವೇಳೆಯಲ್ಲಿ ಅಧಿಕಾರಿಗಳಿಗೂ ಕೂಡ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾರೆ ಅಂದ್ರೆ ಈ ರೀತಿಯಲ್ಲಿ ಅವರು ಅಸ್ವಸ್ಥರಾಗಿದ್ದಾರೆ ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟು ಆ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲ ಅವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಅನ್ನುವಂತ ಒಂದು ಮಾತನ್ನು ಹೇಳಿದ ತಕ್ಷಣದಲ್ಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವಂತದ್ದು ಈಗಾಗಲೇ ಅವರಿಗೆ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ ಆದರೆ ಏನಾಗಿದೆ ಅನ್ನೋದರ ಬಗ್ಗೆ ಇನ್ನು ಸ್ಪಷ್ಟವಾದಂತ ಒಂದು ಮಾಹಿತಿ ಇಲ್ಲ ಆದರೆ ಅವರಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತದ್ದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ಒಂದು ವಿಚಾರ ವೈದ್ಯಾಧಿಕಾರಿಗಳು ಯಾವ ಒಂದು ಮಾಹಿತಿಯನ್ನು ಕೊಡ್ತಾರೆ ಅನ್ನೋದರ ಮೇಲೆ ಅವರು ಯಾವ ರೀತಿ ಅಂದ್ರೆ ಅವರಿಗೆ ಏನು ಸಮಸ್ಯೆ ಇದೆ ಅನ್ನುವಂತದ್ದು ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಪ್ರಮುಖವಾಗಿ ಅವರು ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋದ್ರೆ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿ ವ್ಯತ್ಯಯ ಇಲ್ಲದೇ ಇದ್ದರೂ ಕೂಡ ಏರುಪೇರು ಆಗದೇ ಇದ್ದರೂ ಕೂಡ ಯಾವ ರೀತಿಯಲ್ಲಿ ಹಾಗಾದ್ರೆ ಅವರಿಗೆ ತತ್ಕ್ಷಣದಲ್ಲೇ ಅನಾರೋಗ್ಯದ ಸಮಸ್ಯೆ ಎದುರಾಯಿತು ಅನ್ನುವಂತದ್ದು ಅಥವಾ ಈ ಹಿಂದೆ ಅವರು ಯಾವುದಾದರೂ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದರು ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ವೈದ್ಯಾಧಿಕಾರಿಗಳು ಅದರ ಬಗ್ಗೆ ಕೂಡ ಅವರಿಂದ ಮಾಹಿತಿಯನ್ನು ಪಡೆಯುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ ಇಲ್ಲಿ ಅವೆಲ್ಲವೂ ಆದ ನಂತರದಲ್ಲಿ ಏನಾಗಿದೆ ಅನ್ನುವಂತ ಒಂದು ವಿಚಾರ ಇದೆ ಅದು ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಅಲ್ಲಿಯವರೆಗೂ ಕೂಡ ಅವರ ಅನಾರೋಗ್ಯದ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾಹಿತಿ ಲಭ್ಯವಾಗ್ತಾ ಇಲ್ಲ ಸಭಾ ಅಧಿಕಾರಿಗಳು ಕೂಡ ಈಗಾಗಲೇ ವೈದ್ಯರೊಂದಿಗೆ ಮಾತನಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಏನಾಗಿದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇವಲ 10 ರಿಂದ 15 ನಿಮಿಷದಲ್ಲಿ ಅದು ಹೇಗೆ ಅನಾರೋಗ್ಯ ಉಂಟಾಯಿತು ಅಥವಾ ಅವರು ಹೇಗೆ ಅಸ್ವಸ್ಥರಾದರು ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು ಸಭಾ ಪ್ರಜ್ವಲ್ ಇವರು ಕಸ್ಟಡಿಯಲ್ಲಿ ಇದ್ದಿದ್ರಿಂದ ಇದು ಆಕ್ಚುಲಿ ಅಧಿಕಾರಿಗಳಿಗೆ ಹೈ ರಿಸ್ಕ್ ಯಾಕಂದ್ರೆ ಇವರನ್ನ ಸಿಸಿಬಿ ಕಚೇರಿಯಲ್ಲಿ ಇದ್ದರೆ ನೋಡಿಕೊಳ್ಳೋದಕ್ಕೆ ಆಗೋದಿಲ್ಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿನೇ ಅವರು ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದು ಸಾಂತ್ವನ ಕೇಂದ್ರದಲ್ಲಿ ಇವರನ್ನ ನೋಡಿಕೊಳ್ಳೋದಕ್ಕಂತಾನೇ ಸಿಬ್ಬಂದಿ ಇರ್ತಾರೆ ಸೋ ಅಲ್ಲಿಂದ ಮತ್ತೆ ಸಿಸಿಬಿ ಕಚೇರಿಗೆ ಬಂದ್ರು ಈ ರೀತಿಯಾಗಿ ಅಸ್ವಸ್ಥಗೊಂಡ್ರು ಅಂತಂದ್ರೆ ಇದು ಅಧಿಕಾರಿಗಳಿಗೂ ಕೂಡ ಹೈ ರಿಸ್ಕ್ ಅಲ್ವಾ ಖಂಡಿತವಾಗಿಯೂ ಕೂಡ ಅಧಿಕಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ರಿಸ್ಕ್ ಆಗುತ್ತೆ ಆದರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಈ ರೀತಿ ಆಗಿದ್ರೆ ಅಧಿಕಾರಿಗಳಿಗೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ ಆದರೆ ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ಘಟನೆಗಳು ನಡೆದಿದ್ರೆ ಸಿಸಿಬಿ ಕಚೇರಿಯಲ್ಲಿ ಬೇರೆ ಏನಾದರೂ ಆಗಿತ್ತು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಅಧಿಕಾರಿಗಳಿಗೆ ಸಮಸ್ಯೆ ಅನ್ನುವಂತ ಉಂಟಾಗುತ್ತೆ ಆದರೆ ಪ್ರಸ್ತುತವಾಗಿ ಯಾವುದೇ ಒಂದು ಆ ರೀತಿಯ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ ಆ ರೀತಿಯ ಮಾಹಿತಿಗಳು ಏನಾದರೂ ಲಭ್ಯವಾದ್ರೆ ಮಾತ್ರ ಖಂಡಿತವಾಗಿಯೂ ಕೂಡ ಅಧಿಕಾರಿಗಳಿಗೂ ಸ್ವಲ್ಪ ಮಟ್ಟಿನ ಸಮಸ್ಯೆ ಅನ್ನುವಂತದ್ದು ಉಂಟಾಗುತ್ತೆ ಯಾಕೆಂದ್ರೆ ಕಸ್ಟಡಿಯಲ್ಲಿ ಇರುವಾಗ ಅವರು ಅನಾರೋಗ್ಯಕ್ಕೆ ತುತ್ತಾಗಿರುವಂತದ್ದು ಮಹಿಳಾ ಸಾಂತ್ವನ ಕೇಂದ್ರದಿಂದ ಬರುವಂತ ಸಂದರ್ಭದಲ್ಲಿ ಅವರು ಚೆನ್ನಾಗಿ ಬಂದಿದ್ರು ಅವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವರ ಆರೋಗ್ಯದಲ್ಲಿ ಸಮಸ್ಯೆ ಇರಲಿಲ್ಲ ಏರುಪೇರು ಆಗಿರಲಿಲ್ಲ ಆದರೆ ಕಸ್ಟಡಿಗೆ ಬಂದ ನಂತರದಲ್ಲಿ ಅಂದ್ರೆ ಅಧಿಕಾರಿಗಳು ಅವರನ್ನ ಸಿಸಿಬಿ ಕಚೇರಿಯ ಒಳಗೆ ಕರೆದುಕೊಂಡು ಹೋದ ನಂತರದಲ್ಲಿ ಅವರ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿರುವಂತದ್ದು ಅಲ್ಲಿಯವರೆಗೂ ಕೂಡ ಅವರು ಸಮಸ್ಯೆ ಇಲ್ಲದೇ ಇರೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲದೇ ಇರೋದ್ರಿಂದಾಗಿ ಯಾವುದೇ ರೀತಿಯಲ್ಲಿ ಕೂಡ ಅವರಿಗೆ ಅವರ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಅನ್ನುವಂತದನ್ನ ಸ್ಪಷ್ಟಪಡಿಸಿದ ನಂತರದಲ್ಲಿ ಅಧಿಕಾರಿಗಳು ಕಚೇರಿಗೆ ಕೂಡ ತೆಗೆದುಕೊಂಡಿದ್ರು ಇಲ್ಲಿ ಈ ಸದ್ಯದ ಮಟ್ಟಿಗೆ ಗಮನಿಸ್ತಾ ಹೋದ್ರೆ ಅನಾರೋಗ್ಯ ಉಂಟಾಗಿದೆ ಅನ್ನುವಂತ ಒಂದು ಕಾರಣವನ್ನ ಮಾತ್ರ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ವೈದ್ಯಾಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಆದರೆ ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ಸಮಸ್ಯೆಗಳು ಇದೆಯಾ ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ಪರಿಶೀಲನೆ ನಡೆಸಬೇಕಾಗುತ್ತೆ
ವೈದ್ಯರು ಪರೀಕ್ಷೆಯನ್ನು ಮಾಡಿದ ನಂತರ ಒಂದು ವರದಿಯನ್ನು ಕೊಟ್ಟರಲ್ಲ ಆ ವರದಿಯ ಆಧಾರದ ಮೇಲೆ ಗೊತ್ತಾಗುತ್ತೆ ಅವರು ಹಿಂದೆ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಆದರೆ ಸದ್ಯದ ಮಟ್ಟಿಗೆ ಅನಾರೋಗ್ಯ ಅನ್ನುವಂಥ ಒಂದು ಮಾಹಿತಿ ಮಾತ್ರ ಲಭ್ಯವಾಗ್ತಾ ಇರುವಂಥದ್ದು ಇನ್ನು ಏನಾದರೂ ವಿಚಾರಗಳು ಇದೆಯಾ ಅನ್ನುವಂಥದ್ದು ಮುಂದಿನ ಒಂದು ಕ್ಷಣದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸಭಾ ರೈಟ್ ಪ್ರಜ್ವಲ್ ಧನ್ಯವಾದ ಡೀಟೇಲ್ಸ್ ಗಾಗಿ ಸಿಸಿಬಿ ಕಚೇರಿಗೆ ಬಂದ 10 ರಿಂದ 15 ನಿಮಿಷದ ಒಳಗಾಗಿ ಅವರು ಚೈತ್ರಾ ಕುಂದಾಪುರ್ ಅಸ್ವಸ್ಥಗೊಳ್ಳುತ್ತಾರೆ ತಕ್ಷಣ ಅವರನ್ನ ಸಿಸಿಬಿ ಕಚೇರಿಯಿಂದ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡುವಂತ ಕೆಲಸ ಸಿಬ್ಬಂದಿ ಮಾಡ್ತಾ ಇದ್ದದನ್ನ ಗಮನಿಸ್ತಾ ಇದ್ದೀರಾ ಈಗ ಅವರ ಟ್ರೀಟ್ಮೆಂಟ್ ಶುರುವಾಗಿದೆ 10 ನಿಮಿಷ ಆಯ್ತು ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಗೆ ಬಂದು ಅಡ್ಮಿಟ್ ಆಗಿ ಆದರೆ ವೈದ್ಯರು ಏನಾಗಿದೆ ಅನ್ನೋದರ ಬಗ್ಗೆ ನೋಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಶುರು ಆದ ನಂತರ ಅವರು ಏನಾದರೂ ಸೇವಿಸಿದಾರಾ ಅಥವಾ ಅವರು ಅಸ್ವಸ್ಥಗೊಂಡಿದ್ದಾರಾ ಯಾವ ಕಾರಣಕ್ಕೆ ಅವರು ಹೀಗೆ ಮೂರ್ಛೆ ಹೋದ್ರು ಇದೆಲ್ಲದರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗುತ್ತೆ